ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನೈಟು ಸ್ವಲ್ಪ ರೈಸ್ ಉಳಿದಿದ್ರೆ ಮತ್ತು ಮ್ಯಾಗಿ ಅದ್ರ ಜೊತೆಗೆ ಯಾವ ಥರ ಮಾಡೋದು ಅಂತ ಸ್ಪೆಷಲ್ ರೆಸಿಪಿ ಒಂದು ಮಾಡ್ತಾ ಇದ್ದಾಳೆ ನನ್ನ ಮಗಳು. ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಇವಾಗ ಮ್ಯಾಗಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಾಲ್ಟು, ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಎಣ್ಣೆ ಫ್ರೆಂಡ್ಸ್, ಅದನ್ನು ಬೇಯಿಸ್ಕೊಳ್ಳೋದಕ್ಕೆ. ಅದು ನೀರು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಮ್ಯಾಗಿನ ಹಾಕ್ಬೇಕು. ಇವಾಗ ಮಾಡೋದು ರೆಡಿ ಮಾಡೋದು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಇವಾಗ ನೀರು ಈ ಥರ ಕುದಿಬೇಕು, ಚೆನ್ನಾಗಿ ಕುದ್ದಾಗ ನೋಡಿ ಈ ಥರ ಮ್ಯಾಗಿ ಬೇಯಿಸ್ಕೊಳ್ಳೋಕ್ಕೆ ಮ್ಯಾಗಿನ ಹಾಕಬೇಕು. ಇನ್ನು ಆ ಕಡೆ ಎಣ್ಣೆಗೆ ಎಣ್ಣೆ ರೆಡಿ ಮಾಡಿದ್ದೀವಿ, ತರಕಾರಿ ಮತ್ತು ಅದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದೆ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ, ಸಾಸಿವೆ, ಜೀರಿಗೆ ಸ್ವಲ್ಪ ಫ್ರೆಂಡ್ಸ್. ಇವಾಗ ಸ್ವಲ್ಪನೇ ಮೆಣಸಿನ್ಕಾಯಿ ನಿಮ್ಮ ಕಾಲಕ್ಕೆ ತಕ್ಕನಾಗಿ. ಆಮೇಲೆ ಫ್ರೆಂಡ್ಸ್, ಇದು ಸಣ್ಣ ಕೆಜ್ಜಿರಬೇಕು ಬೆಳ್ಳುಳ್ಳಿ. ಅದು ಒಗ್ಗರಣೆ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಇವಾಗ ಆನಿಯನ್ ಅಂದರೆ ಈರುಳ್ಳಿ, ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆನಿಯನ್ನು, ಈರುಳ್ಳಿ. ಆವಾಗ ನೋಡಿ ಬಂದು ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಹಾಕಬೇಕು. ಆಮೇಲೆ ತುರಿದಿರೋ ಕ್ಯಾರೆಟು, ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸಾಲ್ಟು, ಯಾಕಂದ್ರೆ ಅದು ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ ಅಂತ, ಮತ್ತು ಟೇಸ್ಟಿನೂ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಬೇಯುವಾಗ ಇದು ಹಾಕಿದ್ರೆ ಸಾಲ್ಟು. ಫ್ರೆಂಡ್ಸ್, ಇವಾಗ ಇದು ಈ ಥರ ಬೆಂದಿದೆ ನೋಡಿ, ನೀವು ಬೆರಳಲ್ಲಿ ಈ ಥರ ಅಂದರೆ ಈ ಥರ ಆಗಬೇಕು ಈ ಥರ. ಇವಾಗ ಅದನ್ನು ಸ್ಟ್ರೈನ್ ಮಾಡ್ಕೊತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಇದನ್ನು ಈ ಥರ ಸ್ಟ್ರೈನ್ ಮಾಡ್ಕೋಬೇಕು. ಇದೊಂದು 5 ನಿಮಿಷ ನೀರೆಲ್ಲ ಇಳಿಯಿರಿ. ಒಗ್ಗರಣೆಗೆ ಒಂದು ಸ್ವಲ್ಪ ಅರಿಶಿನ, ಇದು ಶರೀರಕ್ಕೂ ಒಳ್ಳೆಯದು ಸ್ವಲ್ಪ ಕಲ್ಲರ್ಗೂ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ನೋಡಿ ಇಷ್ಟಿದೆ ನೀರು, ಒಂದು ಸ್ವಲ್ಪ. ಆಮೇಲೆ ಫ್ರೆಂಡ್ಸ್, ಇದು ಅದ್ರ ಜೊತೆನೆ ಬಂದಿರುತ್ತೆ ಪ್ಯಾಕೆಟು ಮಸಾಲ. ಫ್ರೆಂಡ್ಸ್, ಒಂದು ಸಣ್ಣ ಸ್ಪೂನು ಗರಂ ಮಸಾಲೆ, ಇದು ಟೇಸ್ಟಿಗೆ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಇವಾಗ ಲೋ ಫ್ಲೇಮಲ್ಲಿ ಇಡಬೇಕು ಸ್ಟವ್ನ, ಲೋ ಫ್ಲೇಮಲ್ಲಿಟ್ಟು ಇದು ನೋಡಿ ರೈಸ್ ಫ್ರೆಂಡ್ಸ್. ರಾತ್ರಿದು ಹಿಂಗೆ ಫ್ರೈ ಮಾಡಬೇಕು, ಲೋ ಫ್ಲೇಮಲ್ಲೇ ಇರಬೇಕು ಸ್ಟವು ನೋಡಿ. ಈ ಥರ ಫ್ರೈ ಮಾಡಬೇಕು ಬೇಕಾದ. ಆಮೇಲೆ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಾಗಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪಿದು ಸಾಂಬಾರು ಸೊಪ್ಪಿದು ಅದು ಹಾಕ್ದು. ಅದನ್ನು ಸುಮ್ಮನೆ ಒಂದು ಸ್ವಲ್ಪ, ಆಮೇಲೆ ಬಂದು ಲೆಮೆನ್ ಮ್ಯಾಶ್ ಮಾಡೋದು ಸ್ವಲ್ಪ, ಒಂದೇ ಒಂದು ಅದಿಷ್ಟೇ. ಇವಾಗ ಇದನ್ನು ಫ್ರೆಂಡ್ಸ್ ಒಂದು 2 ನಿಮಿಷ ಈ ಥರ ಹಂಗೆ ಫ್ರೈ ಮಾಡೋ ಥರ ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ಮ್ಯಾಗಿ ಇಲ್ಲ ಅಂದ್ರೂ ನೀವು ಈ ಥರ ತರಕಾರಿ ಇದೆಲ್ಲನೂ ಹಾಕಿ ಬರೀ ರೈಸ್ ಹಾಕಿನೂ ರೆಡಿ ಮಾಡ್ಬೋದು. ತುಂಬ ಟೇಸ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಗಿ ಸ್ವಲ್ಪ ಇದ್ದು ರೈಸ್ ಉಳಿದ್ರೂ ಈ ಥರ ಮಾಡ್ಬೋದು ಫ್ರೆಂಡ್. ಇದಕ್ಕೆ ಮ್ಯಾಗಿ ರೈಸ್
ಬೇಕಿದ್ರೆ ಫ್ರೆಂಡ್ಸ್ ನೀವು ನಾವು ಮ್ಯಾಗಿ ನ್ಯೂಡಲ್ಸ್ಗೆ 1 2 3 ಇದು ಮಸಾಲ ತರ್ತೀವಲ್ಲ ಅದನ್ನು ತಂದು ರೈಸ್ ಉಳಿದಿದ್ರೆ ನೋಡಿ ಇವಾಗ ಚಿತ್ರಾನ್ನ ಮಾಡ್ತಾ ಇರ್ತೀವಿ ಪುಳಿಯೋಗರೆ ಮಾಡ್ತಾ ಇರ್ತೀವಿ ಈ ಥರ ಒಂದು ಮಾಡಿದ್ರೆ ಇದೊಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್.